ಮುದ್ದು ಮಕ್ಕಳೇ ನಮಸ್ಕಾರ, ಮಕ್ಕಳ ಪಾಲಕರೆ ನಿಮ್ಮೆಲ್ಲರಿಗೂ ಸಹ ನಮಸ್ಕಾರ. ಕತೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ನೋಡೋಣ. ಕತೆ ಅಂತಂದರೆ ನಾವು ಚಿಕ್ಕ ವಯಸ್ಸಿನಿಂದ ಹಿಡಿದು ಹಣ್ಣು ಹಣ್ಣು ಮುದುಕರಾಗೋವರೆಗೂ ಕತೆಯನ್ನು ಕೇಳೋಕ್ಕೆ ಎಲ್ರಿಗೂ ಸಹ ಇಷ್ಟ. ಈಗ ನಾವು ಚಿಕ್ಕವರಿದ್ದ ನೋಡ್ರಿ, ನಮ್ಮ ಅಜ್ಜ ಅಜ್ಜಿ ಕತೆ ಹೇಳ್ತಾರಂದ್ರೆ ಸಾಕಿತ್ತು, ಹೋಗಿ ಏನು ಮಾಡ್ತಾ ಇದ್ವಿ, ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಕತೆಯನ್ನು ಕೇಳ್ತಾ ಇದ್ವಿ. ಕತೆ ಮುಂದೆ ಹಿಂಗಾಗ್ಬೋದು 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 ಅಂತ ಏನು ಮಾಡ್ತಾ ಇದ್ವಿ, ನಮ್ಮ ಊಹೆ ನಮ್ಮ ಕಲ್ಪನಾ ಲೋಕದಲ್ಲಿ ಏನು ಮಾಡ್ತಾ ಇದ್ವಿ, ಕತೆ ಮುಂದೆ ಹಿಂಗಾಗ್ಬೋದೇನೋ ಹಿಂಗಾಗ್ಬೋದೇನೋ ಅಂತಂದು ಭಾಳ ಕುತೂಹಲದಿಂದ ಅಜ್ಜಿ ಮುಂದೇನಾಯ್ತು ಹೇಳಜ್ಜಿ 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 ಅಂತ ಏನು ಮಾಡ್ತಾ ಇದ್ವಿ, ಅಜ್ಜ ಅಜ್ಜಿಯನ್ನು ಕಾಣಿಸ್ತಾ ಇದ್ವಿ. ಈಗ ಅಜ್ಜ ಅಜ್ಜಿಗೂ ಸಹ ಕತೆ ಹೇಳಲಿಕ್ಕೆ ಏನಾಗಿಲ್ಲ, ಸಮಯ ಇಲ್ಲದಂಗೆ ಆಗಿಬಿಟ್ಟಿದೆ. ಪಾಪ ಮೊಮ್ಮಕ್ಕಳು ಚಿಕ್ಕ ಮಕ್ಕಳು ಕತೆ ಇಲ್ಲದಂಗೆ ಅವ್ರ ಜೀವನವನ್ನು ರೂಪಿಸ್ಕೊಳ್ಳೋದೇ ಏನಾಗಿದೆ, ಬಹಳಷ್ಟು ಕಷ್ಟ ಆಗ್ತಾಯಿದೆ. ಯಾಕಂತಂದರೆ ಅಜ್ಜ ಅಜ್ಜಿ ಈಗೇನಾಗಿದ್ರೆ ಟಿ ವಿ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ಅಥವಾ ಅಜ್ಜ ಅಜ್ಜಿಗೆ ವಯಸ್ಸಾಗಿದ ಮೇಲೆ ಹಲವಾರು ಕಾಯಿಲೆಗಳಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಬಳಲ್ತಾ ಇದ್ದಾರೆ, ಪಾಪ ತೊಂದರೆಯಲ್ಲಿದ್ದಾರೆ. ಹೀಗಾಗಿ ಅವ್ರಿಗೆ ಮೊಮ್ಮಕ್ಕಳ ಹತ್ರ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕಾಗಿ ಈಗ ನಾನು ಮುದ್ದು ಮಕ್ಕಳು ನಿಮಗೆಲ್ಲರಿಗೂ ಕತೆ ಅಂದ್ರೆ ಇಷ್ಟ ಅಲ್ಲ, ಒಂದು ಸುಂದರವಾದಂಥ ಕಥೆಯನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗೆ ಒಬ್ಬ ಧನಂಜಯ್ ಅಂತ ಒಬ್ಬ ಬಡ ಕೂಲಿ ಕಾರ್ಮಿಕ ಇದ್ದ, ಒಂದು ಊರೊಳಗೆ ಭಾಳ ಕಷ್ಟಪಟ್ಟು ದುಡಿತಾ ಇದ್ದ. ಯಾರಾದರೂ ಅವನ ಕಷ್ಟವನ್ನು ನೋಡಿ ಹೆಚ್ಚಿಗೆ ಏನಾದರೂ ದುಡ್ಡು ಕೊಡೋಕೆ ಹೋದರೆ ಅವನು ಇಸ್ಕೊಳ್ತಾ ಇರಲಿಲ್ಲ. ಇಲ್ಲ ಸ್ವಾಮಿ, ನಾನು ಪ್ರಾಮಾಣಿಕತೆಯಿಂದ ದುಡಿಬೇಕು, ಆ ದುಡ್ಡು ಹಣದಿಂದಲೇ ನನ್ನ ಜೀವನ ಸಾಗಿಸ್ಬೇಕು, ನನ್ನಿಂದ ಕೆಲಸ ತೊಗೊಂಡು ನನಗೇನು ಮಾಡಿರಿ ಹಣವನ್ನು ಕೊಡ್ರಿ ಅಂತಂದು ಭಾಳ ಪ್ರಾಮಾಣಿಕತೆಯಿಂದ ದುಡಿತಾ ಇದ್ದ ಮನುಷ್ಯ. ಅವನಿಗೆ ಇರಲಿಕ್ಕೆ ಒಂದು ಮನೆ ಇರಲಿಲ್ಲ, ಒಂದು ಸಣ್ಣ ಜೋಪಡಿಯಲ್ಲಿ ನಾಲ್ಕು ಗರಿ ಹಾಕ್ಕೊಂಡು ಒಂದು ಜೋಪಡಿಯಲ್ಲಿ ಏನು ಮಾಡ್ತಾ ಇದ್ದರೆ ಕುಟುಂಬ ಸಮೇತ ವಾಸವಾಗಿದ್ದ. ದಿನ ದುಡ್ದಂಥ ಹಣವನ್ನು ಏನು ಮಾಡ್ತಾ ಇದ್ದ, ತನ್ನ ದಿನನಿತ್ಯದ ಜೀವನವನ್ನು ನಿರ್ವಹಿಸಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಬಳಕೆ ಮಾಡಿ ಉಳಿದಂಥ ಹಣವನ್ನು ಏನು ಮಾಡ್ತಾ ಇದ್ದ, ಹುಂಡಿಯಲ್ಲಿ ಹಾಕಿ ತೆಗೆದಿಡ್ತಾ ಇದ್ದ. ಅವನಿಗೊಂದು ಆಸೆ ಇತ್ತು, ನಾನೊಂದು ಮನೆ ಕಟ್ಟಬೇಕು, ಆ ಮನೆಯಲ್ಲಿ ವಾಸ ಮಾಡಬೇಕು ಅನ್ನುವಂಥದ್ದು ಭಾಳ ಆಸೆ ಇತ್ತು. ಈ ನೋಡ್ರಿ, ಹೆತ್ತ ತಂದೆ ತಾಯಿಗಳಿಗೆ ಅದೇ ಆಸೆ ಇರುತ್ತೆ, ಮನೆ ಇಲ್ಲ ಅಂದರೆ ನನ್ನ ಮಕ್ಕಳು ಏನು ಮಾಡ್ತಾರೆ, ದೊಡ್ಡವರಾಗಿ ಒಳ್ಳೆಯ ರೀತಿಯಲ್ಲಿ ದುಡಿದು ಏನು ಮಾಡ್ತಾರೆ, ಮನೆಯನ್ನು ಕಟ್ಟಿಸ್ತಾರೆ, ನಾನು ಕಟ್ಟಿದ ಮನೆಯಲ್ಲಿ ಏನು ಮಾಡಬೇಕು, ನನ್ನ ಜೀವವನ್ನು ಬಿಡಬೇಕು ಅನ್ನುವಂಥ ಒಂದು ಮಹಾನ್ ಆಸೆಯನ್ನು ನಮ್ಮ ತಂದೆ ತಾಯಿಗಳು ಇಟ್ಕೊಂಡಿರ್ತಾರೆ. ಹಾಗೆ ಈ ಧನಂಜಯಿಗೂ ಏನು ಆಸೆ ಇತ್ತಪ್ಪ ಅಂದರೆ, ನಾನು ಒಂದು ಸ್ವಂತ ಮನೆಯನ್ನು ಹೊಂದಬೇಕು, ಅದರಲ್ಲಿ ನನ್ನ ಪತ್ನಿ ಮತ್ತು ಮಕ್ಕಳೊಂದಿಗೆ ಭಾಳ ಖುಷಿಯಿಂದ ಜೀವನವನ್ನು ನಡೆಸಬೇಕು ಅನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡಿರ್ತಾನೆ. ಭಾಳ ಶ್ರಮಪಟ್ಟು ಏನು ಮಾಡ್ತಾನೆ, ಹಣವನ್ನು ಕೂಡಿಸಿ ಏನು ಮಾಡ್ತಾನೆ, ಒಂದು ಮನೆಯನ್ನು ಕಟ್ಟಿಸ್ತಾನೆ. ಈಗ ಮನೆ ಕಟ್ಟಿಸಿದ ಮೇಲೆ ಏನು ಮಾಡೋಕ್ಕಾಯ್ತು, ಈಗ ಅದನ್ನು ಮನೆ ಓಪನಿಂಗ್ ಅಂತ ಮಾಡಬೇಕಾಯಿತು. ಅದಕ್ಕೆ ಇವನು ಏನು ಮಾಡ್ತಾನೆ, ಧನಂಜಯ ಏನು ಮಾಡ್ತಾನೆ ಅಂತಂದರೆ, ಮನೆಯನ್ನೆಲ್ಲ ಕಟ್ಟಿಸಿದ್ದಾಗಿದ್ದ ಮೇಲೆ ಏನು ಮಾಡ್ತಾನೆ, ತನ್ನ ಗ್ರಾಮದ ಜನರಿಗೆ, ಹಿಂಗಪ್ಪ ನಾಳೆ ನಮ್ಮ ಮನೆ ಓಪನಿಂಗ್ ಇದೆ, ದಯವಿಟ್ಟು ಎಲ್ಲರೂ ಬರ್ರಿ, ತಾವೆಲ್ಲರೂ ಸಹ ಕುಟುಂಬ ಸಮೇತ ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿರಿ, ನಮ್ಮ ಮನೆಯನ್ನು ನೋಡಿರಿ ಅಂತಂದು ಭಾಳ ಖುಷಿಯಿಂದ ಗ್ರಾಮಸ್ಥರೆಲ್ಲರನ್ನೂ ಕರೆಸಿರ್ತಾನೆ. ನಾಳೆ ಮನೆ ಓಪನಿಂಗ್ ಐತೆ ಅಂತಂದರೆ ಇವತ್ತಿನಿಂದ ಏನು ಮಾಡಿಸಿರ್ತಾನೆ ಅಂತಂದರೆ, ನಾಳೆ ತಯಾರಿ, ಬಂದಂಥ ಅತಿಥಿಗಳಿಗೆ ಊಟ ಉಪಚಾರದ ವ್ಯವಸ್ಥೆ ಮಾಡಿಸ್ಬೇಕಲ್ಲ, ಅದಕ್ಕೆಲ್ಲ ಸಿಹಿ ತಿನಿಸುಗಳನ್ನು ಎಲ್ಲವನ್ನು ಭಕ್ಷ್ಯಭೋಜ್ಯಗಳನ್ನು ಮಾಡಿಸಿರ್ತಾನೆ. ಆದರೆ ನೋಡ್ರಿ, ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ ಒಂದು ಮಾತಿದೆ ನಮ್ಮಲ್ಲಿ, ಗಾದೆ ಮಾತಿದೆ. ಆದರೆ ಏನಾಯಿತು ಅಂತಂದರೆ, ಇನ್ನೇನು ಮನೆ ಇನ್ನೆರಡು ದಿವಸಕ್ಕೆ ಓಪನಿಂಗ್ ಮಾಡಬೇಕು ಅನ್ನೋದ್ರೊಳಗೆ ಏನಾಯಿತು, ದೊಡ್ಡದಾದಂಥ ಭೂಕಂಪ ಆಗಿ ಏನಾಯಿತು, ಪೂರ್ತಿ ಮನೆ ನೆಲ ಕಚ್ಚಿಬಿಡ್ತು, ಪೂರ್ತಿ ನೆಲ ಕಚ್ಚಿಬಿಡ್ತು, ಹೊಸ ಮನೆ ಇಲ್ಲೇ ಇಲ್ಲ, ಪೂರ್ತಿ ಎಲ್ಲ ಏನಾಯಿತು, ಅದು ಭೂಗರ್ಭದಲ್ಲಿ ಮನೆ ಹೋಗಿಬಿಡ್ತು. ಮರುದಿವಸ ಎಲ್ಲ ಗ್ರಾಮಸ್ಥರು ನೋಡ್ತಾರೆ, ಪಾಪ ಧನಂಜಯ ಒಂದೊಂದು ರೂಪಾಯಿನೂ ಕೂಡಿಸಿ ಭಾಳ ಶ್ರಮ ವಹಿಸಿ ಭಾಳ ಶ್ರದ್ಧೆಯಿಂದ ಮನೆಯನ್ನು ಕಟ್ಟಿದ್ದ, ಆ ಮನೆಯಲ್ಲಿ ವಾಸ ಮಾಡಬೇಕು ಅನ್ನುವಂಥ ಒಂದು ಆಸೆಯನ್ನು ಹೊಂದಿದ್ದ, ಅವನ ಆಸೆ ನುಚ್ಚು ನೂರಾಯ್ತಲ್ಲ ಅಂತಂದು ಎಲ್ಲರೂ ಏನು ಮಾಡ್ತಾಯಿದ್ರು, ಪಾಪ ಧನಂಜಯನ ಬಗ್ಗೆ ಒಂಥರ ವ್ಯಥೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಧನಂಜಯ ಏನು ಮಾಡಿದ ಅಂತಂದರೆ, ಏನು ಅವನು ಮನೆ ಓಪನಿಂಗಿಗೆ ಸಿಹಿ ತಿನಿಸುಗಳು ಮಾಡಿದ್ದಲ್ಲ, ಅದನ್ನು ಎಲ್ರಿಗೂ ಹಂಚಕ್ಕಂತ ಎಲ್ಲರ ಮನೆಗೂ ಹೋಗ್ತಾನೆ. ಎಲ್ರಿಗೂ ಆಶ್ಚರ್ಯ ಅಲ್ಲ, ಭೂಕಂಪ ಆಗಿ ಇವನು ಮನೆಯೇ ಪೂರ್ತಿ ಬಿದ್ದು ಹೋಗಿದೆ, ನಾಳೆ ಬಿಟ್ಟು ನಾಡ್ದಾಗ ಅವನ ಮನೆ ಏನಾಗಬೇಕು, ಓಪನಿಂಗ್ ಆಗಬೇಕು ಕರೆ ಅಂತಂದರೆ ಸಂಭ್ರಮದಿಂದ ಅವನೇನು ಮಾಡಬೇಕು, ಮನೆಗೆ ಹೋಗುವಂಥ ಒಂದು ಕ್ಷಣ. ಆದರೆ ಈಗ ಏನಾಗಿದೆ, ಅವನ ಮನೆಯೇ ನೆಲ ಕಚ್ಚಿಬಿಟ್ಟಿದೆ, ಇವನು ಅದರಲ್ಲೇ ಏನು ಮಾಡ್ತಾ ಇದ್ದಾನೆ,
ಸಿಹಿ ತಿನಿಸನ್ನು ಇಡೀ ಊರಿಗೆ ಹಂಚ್ತಾ ಇದ್ದಲ್ಲ, ಏನಪ್ಪ ಇವನಿಗೆ, ಏನಾಗೈತೆ ಹಿಂಗ, ಇವನಿಗೇನು ತಲೆಗಲಿ ಕಟ್ಟತ್ತೇನು, ಈಗ ಅವನು ದುಃಖದಲ್ಲಿರ್ಬೇಕು ಕರೆ ಅಂತಂದ್ರೆ, ಆದರೆ ಖುಷಿ ಖುಷಿಯಿಂದ ಏನು ಮಾಡ್ತಾ ಇದ್ದಾನೆ, ಸ್ವೀಟನ್ನು ಹಂಚಕತ್ತೇನಲ್ಲ ಅಂತಂದು ಎಲ್ರಿಗೂ ಆಶ್ಚರ್ಯ. ಆದರೂ ಒಬ್ಬನು ಕೇಳ್ತಾನೆ, ತಡಿಲಾರದೆ ಕೇಳ್ತಾನೆ, ಏನಪ್ಪ ಧನಂಜಯ, ಏನು ನಿನಗೇನು ಮರೆ, ಎಂಥ ಮನುಷ್ಯ ನೀನು, ಅಲ್ಲೂ ಮನಿ ಓಪನಿಂಗ್ ಆಗಬೇಕಾಗಿತ್ತು ನಿಂದು, ಮನೇನ ಪೂರ್ತಿ ನೆಲ ಕಚ್ಚಿಬಿಟ್ಟತಿ ಅಂತ ದುಃಖದ ಸನ್ನಿವೇಶದೊಳಗೆ ನೀನು ದುಃಖ ಪಡೋ ಬದಲು ಖುಷಿ ಖುಷಿಯಿಂದ ಸ್ವೀಟ್ ಹಂಚಕತ್ತೀಯಲ್ಲ ಅಂತ ಒಬ್ರಿಗೆ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ನೋಡ್ರಿ ಅಣ್ಣ, ನಾನು 2 ದಿವಸ ಮುಂಚೆನ ಮನೆ ಓಪನಿಂಗ್ ಆಗಿದ್ರೆ ಏನಾಕಿತ್ತು ಹೇಳ್ರಿ, ನಾನು ನನ್ನ ಪತಿ ನನ್ನ ಪತ್ನಿ ಪುತ್ರ ಸಮೇತ ನನ್ನ ಬಂಧುಗಳ ಸಮೇತ ಹೋಗಿ ಆ ಮನೆಯಲ್ಲಿ ಇರ್ತಾ ಇದ್ದ. ಭೂಕಂಪ ಆಕಿತ್ತ, ಭೂಕಂಪ ಏನಾಕಿತ್ತು, ಭೂಕಂಪ ಆದಾಗ ಏನಾಕಿತ್ತು, ನನ್ನ ಮನೆ ಪೂರ್ತಿ ನನ್ನ ಮೇಲೆ ಬೀಳ್ತಿತ್ತ, ನನ್ನ ಇಡೀ ಕುಟುಂಬದ ಮೇಲೆ ಬೀಳ್ತಿತ್ತ, ನಾವೆಲ್ಲರೂ ಏನಾಕಿದ್ದೀವಿ, ಸತ್ತು ಹೋಗ್ಬಿಡ್ತಿದ್ವಿ. ಅದಕ್ಕೆ ಭಗವಂತ ಏನು ಮಾಡಿದ, ಭಗವಂತ ಆ ಆಪತ್ತಿನಿಂದ ಏನು ಮಾಡಿದ, ನನ್ನನ್ನು ಪಾರ್ ಮಾಡಿದ. ಹೀಗಾಗಿ ನನಗೆ ಬಹಳಷ್ಟು ಖುಷಿಯಾಗಿದೆ, ನಾ ಮನೆಯನ್ನು ಮತ್ತೊಂದು ಸಲ ದುಡ್ದು ಏನು ಮಾಡ್ತೀನಿ, ನಾ ಕಟ್ಕೊಂತೀನಿ. ಈಗ ನನಗೆ ಬಹಳಷ್ಟು ಏನಾಗಿದೆ, ಖುಷಿಯಾಗಿದೆ. ಅದು ಖುಷಿಗಾಗಿ ಏನು ಮಾಡ್ತಾ ಇದ್ದೀನಿ, ನನ್ನ ಜೀವ ಆದರೂ ಉಳಿತಲ್ಲಪ್ಪ ಅಂತಂದು ನನಗೇನಾಯಿತು, ಆ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ ನಾ ಏನು ಮಾಡ್ತಾ ಇದ್ದೀನಿ, ಈ ಸ್ವೀಟನ್ನು ಎಲ್ರಿಗೂ ಹಂಚ್ತಾ ಇದ್ದೀನಿ ಅಂತ. ನೋಡ್ರಿ, ಅಂಥ ಆ ಧನಂಜಯ ಅನ್ನುವಂಥ ಬಡವ ಏನು ಮಾಡಿದ ಅಂತಂದರೆ, ಯಾವುದು ಅವನು ನೆಗೆಟಿವ್ ಆಗಿ ವಿಚಾರ ಮಾಡಬೇಕಾಗಿತ್ತು, ನಕಾರಾತ್ಮಕವಾಗಿ ವಿಚಾರ ಮಾಡಬೇಕಾಗಿತ್ತು. ದೇವರು ಎಂಥ ನಿರ್ದಯರಿ, ನಾನು ಕಷ್ಟಪಟ್ಟು ಮನೆ ಕಟ್ಟಿದ್ದೆ, ಎಂಥ ಅನ್ಯಾಯ ಮಾಡಿದ್ದಲ್ಲ ಅಂತಂದು ದೇವ್ರನ್ನು ಶಪಿಸಬೇಕಾಗಿತ್ತು. ಆದರೆ ಆ ಬಡ ವ್ಯಕ್ತಿಯಾದಂಥ ಧನಂಜಯಗೇನಿತ್ತು, ಆ ಸನ್ನಿವೇಶವನ್ನು ಪಾಸಿಟಿವಾಗಿ ಸಕಾರಾತ್ಮಕವಾಗಿ ಏನು ಮಾಡಿದ, ಅದನ್ನು ಅವನು ಆಗಿದ್ದೆಲ್ಲ ಒಳ್ಳೆಯದಕ್ಕೆ. ಜೋ ಹೋ ರಹ ಹೈ ಅಚ್ಚಾಹಿ ಹೋ ರಹ ಹೈ, ಈಗೇನಾಯ್ತಲ್ಲ, ಜೋ ಹೋಗಯ ಅಚ್ಚಾಹಿ ಹೋಗಯ, ಏನಾಗಿದೆಯಲ್ಲ ಅದು ಒಳ್ಳೆಯದಕ್ಕೆ ಆಗಿದೆ ಅಂತ ತಿಳ್ಕೊಂಡು ಅದನ್ನು ಪಾಸಿಟಿವ್ ಮೈಂಡಲ್ಲಿ ಅದನ್ನು ಪರಿವರ್ತನೆ ಮಾಡಿಕೊಂಡು ಪಾಸಿಟಿವ್ ಸಕಾರಾತ್ಮಕವಾಗಿ ತೆಗೆದುಕೊಂಡು ಏನು ಮಾಡಿದ ಅಂತಂದರೆ, ಆ ಸನ್ನಿವೇಶವನ್ನು, ದುಃಖದ ಸನ್ನಿವೇಶವನ್ನು ಸುಖದ ಸನ್ನಿವೇಶವನ್ನಾಗಿ ಏನು ಮಾಡಿದ, ಬದಲಾವಣೆ ಮಾಡಿಕೊಂಡ. ಹಾಗೆ ಮಕ್ಕಳೇ, ಪಾಲಕರೇ, ನಮ್ಮ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳು ಬರ್ತವೆ. ನಾವು ಎಲ್ಲದಕ್ಕೂ ಸೋಲ್ಬಾರ್ದು ಕರೆ ಅಂತಂದರೆ, ಎಲ್ಲದಕ್ಕೂ ನಕಾರಾತ್ಮಕವಾಗಿ ವಿಚಾರ ಮಾಡಬಾರ್ದು. ಬಂದದ್ದೆಲ್ಲ ಬರಲಿ, ಗುರುವಿನ ದಯೆ ಒಂದಿರಲಿ. ಭಗವಂತ ನಮ್ಮ ಕಾಯುವಂಥ ಭಗವಂತ ನಮ್ಮ ಮೇಲೆ ಇದ್ದೇ ಇದ್ದಾನೆ. ಯಾವ ಸಮಯದಲ್ಲಿ ಏನಾಗಬೇಕಲ್ಲ ಅದು ಹಾಗೇ ಆಗುತ್ತೆ. ಅದಕ್ಕೆ ನಾವು ಚಿಂತೆ ಮಾಡಬಾರ್ದು. ಅವು ಎಲ್ಲರಿಗೂ ಏನು ಮಾಡಬೇಕು ಅಂತಂದರೆ, ಒಳ್ಳೆಯದನ್ನೇ ಬಯಸಬೇಕು, ಒಳ್ಳೆಯ ಸಂಕಲ್ಪಗಳನ್ನು ಮಾಡಬೇಕು. ಈಗ ಬಂದಂತಹ ಈ ಕೊರೋನಾ ಮಾರಿ ಏನಿದೆ ಅಲ್ಲ, ಇದು ನಮ್ಮ ಇಡೀ ಜಗತ್ತನ್ನು ಬಿಟ್ಟು ಹೋಗಲಿ, ಎಲ್ಲ ಆತ್ಮಗಳ ಸುಖ ಶಾಂತಿ ನೆಮ್ಮದಿ ಅನುಭೂತಿಯನ್ನು ಮಾಡಲಿ ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ಶುಭ ಸಂಕಲ್ಪಗಳನ್ನು ಈ ವಾಯುಮಂಡಲದಲ್ಲಿ ಹಬ್ಬಿಸೋದರಿಂದ ಏನಾಗುತ್ತೆ ಅಂತಂದರೆ, ಒಳ್ಳೆಯ ವಾತಾವರಣ ಏನಾಗುತ್ತೆ, ಇಡೀ ಜಗತ್ತಿನಲ್ಲಿ ಕ್ರಿಯೇಟ್ ಆಗುತ್ತೆ. ಹೆಂಗೆ ಆ ಧನಂಜಯ ಒಬ್ಬ ಬಡ ವ್ಯಕ್ತಿಗೆ ಹತ್ರ ಶುಭ ಸಂಕಲ್ಪಗಳ, ಶುಭ ಸಂಕಲ್ಪದ ಮೂಲಕ ಏನಾಯಿತು, ಆ ದುಃಖ ಪಡುವಂಥ ಸನ್ನಿವೇಶವನ್ನು ಒಂದು ಸಂತೋಷಮಯ ಸನ್ನಿವೇಶವನ್ನಾಗಿ ಪರಿವರ್ತನೆ ಮಾಡಿದಲ್ಲ. ಹಾಗೆ ನಾವು ಸಹ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಗಮನಿಸಿ ಯಾವುದಕ್ಕೂ ಭಯಪಟ್ಕೊಳ್ಬಾರ್ದು. ನಮ್ಮ ಧೈರ್ಯದ ಮುಂದೆ ಎಲ್ಲದೇನೋ ಶೂನ್ಯ ಕರೆ ಅಂತಂದರೆ, ಮನುಷ್ಯನಿಗೇನಿರ್ಬೇಕಪ್ಪ ಅಂತಂದರೆ ಧೈರ್ಯ ಇರಬೇಕು. ಧೈರ್ಯಂ ಸರ್ವತ್ರ ಸಾಧನಂ, ಏನೇ ಆಗಲಿ ಅದು ಆಗಲಿ ಅದೆಲ್ಲ ಒಳ್ಳೆಯದಕ್ಕೆ ಆಗ್ತಾಯಿದೆ ಅನ್ನುವಂಥ ಶುಭ ಸಂಕಲ್ಪವನ್ನು ಮಾಡೋದ್ರಿಂದ ನಾವೇನು ಮಾಡ್ತೀವಿ, ಆರೋಗ್ಯವಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ, ಬಹಳಷ್ಟು ಖುಷಿ ಖುಷಿಯಿಂದ ಇರುತ್ತೆ. ಬಹಳ ಚಿಂತೆ ಮಾಡೋದ್ರಲ್ಲಿ ಏನೂ ಭಾಗ್ಯ ಇಲ್ಲ. ಅದಕ್ಕೆ ನೀವೆಲ್ಲರೂ ಸಹ ನಿಮ್ಮ ಜೀವನದಲ್ಲಿ ಬರುವಂತಹ ನಕಾರಾತ್ಮಕ ವಿಚಾರಗಳನ್ನು ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡಿಕೊಂಡು ನಿಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ತೀರಿ ಅನ್ನುವಂಥ ಭಾವನೆಯೊಂದಿಗೆ ಈ ಕಥೆಯನ್ನು ತಾವೆಲ್ಲರೂ ಸಹ ಆಲಿಸಿದ್ರೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ನಮ್ಮ ದಿವ್ಯ ಚೇತನ ಅನ್ನುವಂಥ ಈ ಚಾನಲ್ನಲ್ಲಿ ಕತೆ, ಕವನ, ಮಹಾನ್ ವ್ಯಕ್ತಿಗಳ ಮಹಾನ್ ವಿಚಾರಗಳು, ಹಲವಾರು ವಿಚಾರಗಳು ನಾವೇನು ಮಾಡ್ತೀವಿ, ಒಂದೊಂದು ವಿಡಿಯೋದಲ್ಲಿ ಏನು ಮಾಡ್ತಿರ್ತೀವಿ, ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರ್ತೀವಿ. ನೀವು ಅದನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿರಿ. ಏನಾದರೂ ಅಪ್ಪು ತಪ್ಪುಗಳಿದ್ದರೆ ನಮಗೆ ತಿದ್ದಿ ಬುದ್ಧಿ ಹೇಳ್ರಿ, ನಾವು ಸುಧಾರಿಸ್ಕೊಳ್ತೀವಿ. ಸುಧಾರಿಸ್ಕೊಂಡು ಮತ್ತೆ ಹೊಸ ರೂಪದಲ್ಲಿ ಏನು ಮಾಡ್ತೀವಿ, ನಿಮ್ಮ ಮುಂದೆ ಮತ್ತೆ ಹೊಸ ರೂಪ, ಹೊಸ ವಿಷಯಗಳನ್ನ ಇಟ್ಕೊಂಡು ಮುಂದೆ ಬರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಮ್ಮ ಉದ್ದೇಶ ಇಷ್ಟೇ, ಈ ಮೂಲಕವಾದರೂ ಮಕ್ಕಳಿಗೆ ಏನಾಗಬೇಕು, ಒಳ್ಳೆಯದು ಕಲಿಕೆ ಆಗಬೇಕು ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ ಹೊರತಾಗಿ ಬೇರೆ ಯಾವ ವಿಚಾರ ಇಲ್ಲ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನೇನು ಮಾಡಿರಿ, ಆಶೀರ್ವದಿಸಿ. ಧನ್ಯವಾದಗಳು. ನಮಸ್ಕಾರ.